ಜೈ ಭೀಮ್, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಷ್ಣ ಮತ್ತು ಆತನ ಗೀತೆ ಲೇಖನದ ಮೂರನೆಯ ಭಾಗದ ಓದು. ನನ್ನ ವಾದದ ಪ್ರಮಾಣಬದ್ಧತೆಯ ಎದುರು ಏಳಬಹುದಾದ ಪ್ರಶ್ನೆಗಳ ಕಡೆ ನಾನು ಗಮನಹರಿಸಬೇಕಾಗಿದೆ. ಒಂದು ಬೃಹತ್ ಪ್ರಮಾಣದಲ್ಲಿ ನನಗೆ ಒಂದು ಪ್ರಶ್ನೆ ಬೃಹತ್ ಪ್ರಮಾಣದಲ್ಲಿ ನನಗೆ ಎದುರಾಗುತ್ತಿದೆ. ಬೌದ್ಧ ಧರ್ಮ ಮತ್ತು ಜೈಮಿನಿಯ ಪೂರ್ವ ಮೀಮಾಂಸೆಯ ನಂತರ ಭಗವದ್ಗೀತೆ ಬಂದಿತೆಂದು ನಾನು ಊಹಿಸಿಕೊಳ್ಳುತ್ತಿದ್ದೇನೆಂದು ಈ ಭಾವನೆಗೆ ಆಧಾರವಿಲ್ಲವೆಂದು ಹೇಳುತ್ತಾರೆ. ಭಗವದ್ಗೀತೆಯ ಸಂದೇಶವೇನು ಮತ್ತು ಮಾನವ ಜೀವನದ ಮಾರ್ಗದರ್ಶಿಯಾಗಿ ಅದರ ಮೌಲ್ಯವೇನು ಎಂದು ಅನ್ವೇಷಿಸುವುದಕ್ಕಿಂತ ಹೆಚ್ಚಾಗಿ ಭಗವದ್ಗೀತೆ ಬೌದ್ಧ ಧರ್ಮಕ್ಕೂ ಜೈಮಿನಿಗೂ ಮೊದಲು ರಚನೆಯಾಯಿತೆಂದು, ಅದರ ತಾರೀಖನ್ನು ಅತ್ಯಂತ ಪ್ರಾಚೀನ ಕಾಲಕ್ಕೆ ತಳ್ಳುವ ಎಲ್ಲ ಭಾರತೀಯ ವಿದ್ವಾಂಸರ ಪ್ರಿಯವಾದ ಭಾವನೆಗಳ ವಿರುದ್ಧವಾಗಿ ನನ್ನ ವಾದವಿದೆ ಎಂಬ ವಾಸ್ತವಿಕ ಎಚ್ಚರ ನನಗಿದೆ. ಇದು ತೇಲಾಂಗ್ ಮತ್ತು ತಿಲಕರಲ್ಲಿ ವಿಶೇಷವಾಗಿ ಕಾಣುವ ಸಂಗತಿ. ಆದರೆ ಗೌರ್ವ್ ಹೇಳುವಂತೆ, ಎಷ್ಟೇ ಜ್ಞಾನಿಯಾದರೂ ಪ್ರತಿಯೊಬ್ಬ ಹಿಂದೂವಿನ ಹಾಗೆ ತೆಲಂಗೆ ಭಗವದ್ಗೀತೆ ಅತ್ಯಂತ ಪ್ರಾಚೀನತೆಯನ್ನು ನಂಬುವುದು ಧರ್ಮಶ್ರದ್ಧೆಯಾಗಿದೆ. ಅಂತಹ ಸಂದರ್ಭಗಳು ಪ್ರಬಲವಾಗಿರುವ ವಿಮರ್ಶಾ ಶಕ್ತಿ ಸತ್ತು ಹೋಗುತ್ತದೆ. ಪ್ರೊಫೆಸರ್ ಗಾರ್ಬ್ ಮಾತುಗಳಲ್ಲಿ ಮುಂದುವರಿಸುವುದಾದರೆ, ಗೀತೆಯ ತಾರೀಖನ್ನು ತೀರ್ಮಾನಿಸುವ ಕೆಲಸದಲ್ಲಿ ಗಂಭೀರವಾಗಿ ತೊಡಗಿರುವ ಪ್ರತಿಯೊಬ್ಬನಿಗೂ ಈ ಸಮಸ್ಯೆ ಕ್ಲಿಷ್ಟವೆಂದು ಗೊತ್ತು. ಈ ಸಮಸ್ಯೆಯನ್ನು ನಿರ್ಧರಿಸಲು ಮೂಲ ಗೀತೆಯ ಕಾಲ ಮತ್ತು ಅದರ ಪರಿಷ್ಕರಣ ಎಂದು ಇಮ್ಮಡಿಯಾಗಿ ಇಟ್ಟಾಗ ಕಷ್ಟಗಳು ಮತ್ತಷ್ಟು ಹೆಚ್ಚುತ್ತವೆ. ಸಾಮಾನ್ಯವಾಗಿ ಹೇಳುವುದಾದರೆ, ಈ ವಿಷಯದಲ್ಲಿ ನಾವು ಯಾವುದೇ ಖಚಿತತೆಗೆ ತಲುಪದೆ ಕೇವಲ ಸಂಭಾವ್ಯತೆಗಳನ್ನು ಕಾಣುವುದರಲ್ಲಿ ಯಶಸ್ವಿಯಾಗಬಹುದಷ್ಟೇ. ಈ ಸಂಭಾವ್ಯತೆಗಳು ಯಾವುವು? ಈ ಸಂಭಾವ್ಯತೆಗಳು ನನ್ನ ವಾದದ ಪರವಾಗಿವೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ನಿಜವಾಗಿ ಅವುಗಳ ವಿರುದ್ಧ ಏನೂ ಇಲ್ಲವೆಂದು ನನಗೆ ತೋರುತ್ತದೆ. ಈ ಪ್ರಶ್ನೆಯನ್ನು ಅವಲೋಕಿಸುವಾಗ ಜೈಮಿನಿಯ ಪೂರ್ವಮೀಮಾಂಸೆ ಮತ್ತು ಬೌದ್ಧ ಧರ್ಮದ ನಂತರ ಗೀತೆ ರಚನೆಯಾಯಿತು ಎಂಬುದಕ್ಕೆ ನೆರವಾದ ಆಧಾರಗಳನ್ನು ಗೀತೆಯಿಂದಲೇ ಮೊದಲು ಕೊಡುವುದಕ್ಕೆ ನಾನು ಇಚ್ಛಿಸುತ್ತೇನೆ. ಭಗವದ್ಗೀತೆಯ ಮೂರನೇ ಅಧ್ಯಾಯದ 9-13 ಶ್ಲೋಕಗಳಿಗೆ ವಿಶೇಷ ಅರ್ಥವಿದೆ. ಈ ಸಂದರ್ಭದಲ್ಲಿ ಭಗವದ್ಗೀತೆಯು ಜೈಮಿನಿಯನ್ನಾಗಲಿ ಪೂರ್ವ ಮೀಮಾಂಸೆಯನ್ನಾಗಲಿ ಹೆಸರಿಸುವುದಿಲ್ಲ ಎನ್ನುವುದು ನಿಜ. ಆದರೆ ಅಧ್ಯಾಯ 3:9-18 ಭಗವದ್ಗೀತೆಯು ಜೈಮಿನಿ ತನ್ನ ಪೂರ್ವ ಮೀಮಾಂಸೆಯಲ್ಲಿ ಹೇಳುವ ಸಿದ್ಧಾಂತಗಳನ್ನು ಗೀತೆಯು ಪ್ರತಿಪಾದಿಸುತ್ತದೆ ಎನ್ನುವುದರಲ್ಲಿ ಅನುಮಾನವಿದೆಯೇ? ಗೀತೆಯ ಪ್ರಾಚೀನತೆಯಲ್ಲಿ ನಂಬಿಕೆ ಇಡುವ ತಿಲಕ್ ಕೂಡ ಪೂರ್ವ ಮೀಮಾಂಸೆಯ ಸಿದ್ಧಾಂತಗಳ ಪರೀಕ್ಷೆಯಲ್ಲಿ ಗೀತೆ ನಿರತವಾಗಿದೆ ಎಂಬುದನ್ನು ಒಪ್ಪಲೇಬೇಕಾಗುತ್ತದೆ. ಈ ವಾದವನ್ನು ಇನ್ನೊಂದು ರೀತಿಯಲ್ಲಿ ಹೇಳಬಹುದು. ಜೈಮಿನಿಯು ಕರ್ಮಯೋಗವನ್ನು ಮಾತ್ರ ಬೋಧಿಸುತ್ತಾನೆ, ಆದರೆ ಭಗವದ್ಗೀತೆ ಅನಾಸಕ್ತಿ ಕರ್ಮವನ್ನು ಬೋಧಿಸುತ್ತದೆ. ಹೀಗೆ ಗೀತೆ ಮೂಲಭೂತವಾಗಿ ಮಾರ್ಪಡಿಸಲಾಗದ ಒಂದು ಸಿದ್ಧಾಂತವನ್ನು ಬೋಧಿಸುತ್ತದೆ. ಭಗವದ್ಗೀತೆ ಕರ್ಮಯೋಗವನ್ನು ಮಾರ್ಪಡಿಸುವುದಕ್ಕೆ ಅಲ್ಲದೆ ಕೇವಲ ಕರ್ಮಯೋಗ ಪ್ರತಿಪಾದಕರನ್ನು ಸ್ವಲ್ಪ ಉಗ್ರ ಮಾತುಗಳಲ್ಲಿ ಖಂಡಿಸುತ್ತದೆ. ಜೈಮಿನಿಗಿಂತ ಮೊದಲು ಗೀತೆ ಬಂದಿದ್ದರೆ ಭಗವದ್ಗೀತೆ ಈ ಖಂಡನೆಯನ್ನು ಜೈಮಿನಿ ಎತ್ತಿಕೊಂಡು ಉತ್ತರಿಸುತ್ತಿದ್ದನೆಂದು ನಿರೀಕ್ಷಿಸಬಹುದು. ಆದರೆ ಭಗವದ್ಗೀತೆಯ ಈ ಅನಾಸಕ್ತಿ ಕರ್ಮಯೋಗದ ಬಗ್ಗೆ ಜೈಮಿನಿಯಲ್ಲಿ ಯಾವುದೇ ಉಲ್ಲೇಖವನ್ನು ನಾವು ಕಾಣುವುದಿಲ್ಲ. ಏಕೆ? ಇದಕ್ಕೆ ಒಂದೇ ಉತ್ತರ: ಈ ಮಾರ್ಪಾಡು ಜೈಮಿನಿಯ ನಂತರ ಬಂತು, ಹಿಂದೆಯಲ್ಲ. ಜೈಮಿನಿಯ ಪೂರ್ವ ಮೀಮಾಂಸೆಯ ನಂತರ ಭಗವದ್ಗೀತೆ ರಚಿತವಾಯಿತು ಎಂದು ಸರಳವಾಗಿ ಇನ್ನೊಂದು ರೀತಿಯಲ್ಲಿ ಹೇಳಿದಂತಾಯಿತು. ಭಗವದ್ಗೀತೆಯು ಪೂರ್ವ ಮೀಮಾಂಸೆಯ ಹೆಸರನ್ನು ಹೇಳದಿದ್ದರೂ ಬಾದರಾಯಣ ಬ್ರಹ್ಮಸೂತ್ರವನ್ನು ಹೆಸರಿಸುತ್ತದೆ. ಬ್ರಹ್ಮಸೂತ್ರದ ಈ ಉಲ್ಲೇಖ ಬಹಳ ಮಹತ್ವದ ವಿಷಯವಾಗಿದೆ. ಏಕೆಂದರೆ ಬ್ರಾಹ್ಮಣ ಸೂತ್ರದ ನಂತರ ಗೀತೆ ರಚನೆಯಾಯಿತು ಎಂದು ತೀರ್ಮಾನಿಸಲು ಅದು ನೇರ ಆಧಾರವನ್ನು ಒದಗಿಸುತ್ತದೆ. ಬ್ರಹ್ಮಸೂತ್ರದ ಬಗೆಗಿನ ಸ್ಪಷ್ಟ ಮತ್ತು ಖಚಿತ ಉಲ್ಲೇಖ ಈಗಿರುವ ಅದೇ ಹೆಸರಿನ ಗ್ರಂಥಕ್ಕೆ ಸಂಬಂಧಿಸಿದ್ದೆಂದು ತಿಲಕ್ ಒಪ್ಪಿಕೊಳ್ಳುತ್ತಾರೆ. ಭಗವದ್ಗೀತೆಯಲ್ಲಿ ಹೇಳಿರುವ ಬ್ರಹ್ಮಸೂತ್ರ ಈಗಿರುವ ಬ್ರಹ್ಮಸೂತ್ರಕ್ಕಿಂತ ಭಿನ್ನವಾದುದು ಎಂದು ತೇಲಂಗ್ ಕೊಂಚ ಉಡಾಫೆಯಿಂದ ಈ ವಿಷಯವನ್ನು ಚರ್ಚಿಸುತ್ತಾರೆಂದು ಹೇಳಲೇಬೇಕಾಗುತ್ತದೆ. ಅವರು ಯಾವ ಆಧಾರವನ್ನು ಕೊಡದೆ ವೆಬರ್
ಅವರ ಊಹಾತ್ಮಕ ಹೇಳಿಕೆಯನ್ನೇ ನಂಬುತ್ತಾರೆ. ಇದನ್ನು ಅವರು ಭಾರತೀಯ ಸಾಹಿತ್ಯದ ಭಾಷ್ಯದ ಅಡಿಟಿಪ್ಪಣಿಯಲ್ಲಿ ಮತ್ತೆ ಯಾವುದೇ ಆಧಾರವಿಲ್ಲದೆ ಕೊಡುತ್ತಾರೆ. ಭಗವದ್ಗೀತೆಯಲ್ಲಿ ಹೇಳುವ ಬ್ರಹ್ಮಸೂತ್ರವು ಅಂಕಿತ ನಾಮಕ್ಕಿಂತ ಹೆಚ್ಚಾಗಿ ರೂಢನಾಮವಾಗಿದೆ ಎಂದು ಹೇಳುತ್ತಾರೆ. ಈ ವಿಷಯದಲ್ಲಿ ತೇಲಂಗ್ ತಾಳುವ ದೃಷ್ಟಿ ಯಾವುದೇ ವಿಶೇಷ ಅರ್ಥವನ್ನು ಆರೋಪಿಸುವುದು ಸರಿಯಲ್ಲ. ಆದರೆ ಬ್ರಹ್ಮಸೂತ್ರದ ಉಲ್ಲೇಖವನ್ನು ಒಪ್ಪಿಕೊಳ್ಳಲು ತೇಲಂಗ್ ಸಂಕೋಚಪಟ್ಟರೆಂದು ಹೇಳುವುದರಲ್ಲಿ ಏನೂ ತಪ್ಪಿಲ್ಲ. ಏಕೆಂದರೆ ಅವರು ವಿಂಟರ್ನಿಚ್ ಆಧಾರದ ಮೇಲೆ ಬ್ರಹ್ಮಸೂತ್ರಗಳ ಕಾಲವನ್ನು ಕ್ರಿಸ್ತಶಕ 500 ಎಂದು ವೆಬರ್ ಹೇಳಿದ್ದನ್ನು, ಅದರಿಂದ ಭಗವದ್ಗೀತೆಯ ಬಗ್ಗೆ ಅವರು ಒಪ್ಪಿಕೊಂಡಿದ್ದ ಅತ್ಯಂತ ಪ್ರಾಚೀನತೆಯ ತತ್ವ ಹಾಳಾಗುತ್ತದೆ ಎಂದು ಮನಗಂಡಿದ್ದರು. ಹೀಗೆ ಜೈಮಿನಿಯ ಪೂರ್ವ ಮೀಮಾಂಸೆ ಮತ್ತು ಬಾದರಾಯಣನ ಸೂತ್ರಗಳ ನಂತರ ಗೀತೆ ರಚನೆ ಆಯಿತೆಂದು ತೀರ್ಮಾನವನ್ನು ಬೆಂಬಲಿಸಲು ಅಪಾರ ಆಂತರಿಕ ಆಧಾರವಿದೆ. ಭಗವದ್ಗೀತೆ ಬೌದ್ಧ ಧರ್ಮಕ್ಕಿಂತ ಮುಂಚಿನದೇ? ಈ ಪ್ರಶ್ನೆಯನ್ನು ತೇಲಂಗ್ ಎತ್ತಿದ್ದಾರೆ. ನಾವೀಗ ಬೇರೊಂದು ಪ್ರಶ್ನೆಗೆ ಬರುತ್ತೇವೆ. ಶಾಕ್ಯಮುನಿಯ ಮಹಾ ಸುಧಾರಣೆಯ ಸಂಬಂಧದಲ್ಲಿ ಗೀತೆಯ ಸ್ಥಾನವೇನು? ಈ ಪ್ರಶ್ನೆ ತುಂಬಾ ಆಸಕ್ತಿಯುಳ್ಳದ್ದಾಗಿದೆ. ಏಕೆಂದರೆ ನಮ್ಮ ಅನುವಾದದ ಅಡಿಟಿಪ್ಪಣಿಗಳಲ್ಲಿ ನಾವು ಗಮನ ಸೆಳೆದಿರುವಂತೆ ಗೀತೆಯ ಸಿದ್ಧಾಂತಗಳಿಗೂ ಬೌದ್ಧ ಧರ್ಮ ಸಿದ್ಧಾಂತಗಳಿಗೂ ಅದ್ಭುತವಾದ ಸಾಮ್ಯಗಳಿವೆ. ಆದರೆ ಈ ಪ್ರಶ್ನೆಯನ್ನು ತೀರ್ಮಾನಿಸಲು ಸಿಗುವ ಆಧಾರಗಳು ಹೊರಬರುತ್ತಿಲ್ಲ ಎಂಬುದು ಬೇಸರದ ಸಂಗತಿ. ಭಗವದ್ಗೀತೆಯಲ್ಲಿ ಬೌದ್ಧ ಧರ್ಮದ ಉಲ್ಲೇಖವಿದೆ ಎಂದು ಪ್ರೊಫೆಸರ್ ವಿಲ್ಸನ್ ನಿಜವಾಗಿಯೂ ಭಾವಿಸಿದ್ದರು. ಆದರೆ ಅವರ ವಿಚಾರ ಬೌದ್ಧರು ಮತ್ತು ಚಾರ್ವಾಕರ ನಡುವೆ ಗೊಂದಲದ ಮೇಲೆ ಆಧಾರಿತವಾಗಿತ್ತು. ಈ ಪರೋಕ್ಷ ಸೂಚನೆಯನ್ನು ಬಿಟ್ಟರೆ ಗೀತೆಯಲ್ಲಿ ಬೌದ್ಧ ಧರ್ಮದ ಬಗ್ಗೆ ಏನೂ ಹೇಳದೆ ಇರುವುದರ ಆಧಾರದ ಮೇಲೆ ನಮಗೆ ಅತೃಪ್ತಿಕರ ನೇತ್ಯಾತ್ಮಕವಾಗಿ ಸಿಗುತ್ತದೆಯೇ ಹೊರತು ಮುಷ್ಟಿ ಗ್ರಾಹ್ಯವಾದುದೇನು ಸಿಗುವುದಿಲ್ಲ. ಗೀತೆಯಲ್ಲಿ ಇಂದಿನ ಆಲೋಚಕರನ್ನು ಪ್ರತ್ಯೇಕವಾಗಿ, ಪ್ರತ್ಯಕ್ಷವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಹೆಸರಿಸಿದ್ದರೂ, ಬೌದ್ಧ ಧರ್ಮದ ಜೊತೆ ಅನೇಕ ಅಂಶಗಳಲ್ಲಿ ಗೀತೆಗೆ ಸಮಾನತೆ ಇದ್ದರೂ, ನಾನು ಬೇರೆಡೆ ಹೇಳಿರುವಂತೆ ಆ ವಾದ ಸರಣಿ ಅಷ್ಟು ತೃಪ್ತಿಕರವಾಗಿಲ್ಲವೆಂದು ನನಗನ್ನಿಸುತ್ತದೆ. ಇಲ್ಲಿ ಸೂಚಿಸಲಾದ ನೇತ್ಯಾತ್ಮಕವಾದದ ಮೂಲಕ ಈ ತೀರ್ಮಾನಕ್ಕೆ ಬರಲು ಈ ಪ್ರಶ್ನೆಗೆ ಸಂಬಂಧಿಸಿದ ಸಂಗತಿಗಳ ಒಂದು ದೃಷ್ಟಿಕೋನವು ಬೆಂಬಲಿಸುತ್ತದೆಂದು ನನಗೆ ತೋರುತ್ತದೆ. ಬ್ರಾಹ್ಮಣ ಧರ್ಮದ ವಿರುದ್ಧ ಬುದ್ಧನ ಪ್ರತಿಭಟನೆಯ ಪ್ರಧಾನ ಅಂಶಗಳ ವೇದ ಪ್ರಾಮಾಣ್ಯ ಮತ್ತು ಜಾತಿಯ ಭೇದ ಭಾವಗಳನ್ನು ನೈಜ ದೃಷ್ಟಿಯ ಮೇಲೆ ನಿಂತಿರುವಂತೆ ಕಾಣುತ್ತದೆ. ಸೈದ್ಧಾಂತಿಕ ಚಿಂತನೆಯ ಅನೇಕ ಅಂಶಗಳನ್ನು ಬೌದ್ಧ ಧರ್ಮ ಇನ್ನೂ ಹಿಂದಿನ ಬ್ರಾಹ್ಮಣ ಧರ್ಮದ ಒಂದು ಮುಖವಾಗಿದೆ. ಇದನ್ನು ತೋರಿಸುವ ಅಗತ್ಯವಿದೆ ಎಂದೇ ನಾವು ಅನೇಕ ಸಾಮ್ಯಗಳ ಕಡೆ ಗಮನ ಸೆಳೆದಿದ್ದೇವೆ. ಸರಿ, ಈ ಎರಡು ಅಂಶಗಳಲ್ಲಿ, ವಿಚಾರಗಳಲ್ಲಿ ಬುದ್ಧ ಹೋದಷ್ಟು ದೂರ ಗೀತೆ ಹೋಗದಿದ್ದರೂ, ಅದು ರಚನೆಯಾದ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಅಭಿಪ್ರಾಯಗಳ ವಿರುದ್ಧದ ಪ್ರತಿಭಟನೆಯನ್ನು ಅದು ಒಳಗೊಂಡಿದೆ. ಬೌದ್ಧ ಧರ್ಮದ ಹಾಗೆ ಗೀತೆ ವೇದಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವುದಿಲ್ಲ, ಆದರೆ ಅವುಗಳನ್ನು ಮೂಲೆಗಿಡುತ್ತದೆ. ಜಾತಿಯನ್ನು ಗೀತೆ ಬುಡಸಮೇತ ಕಿತ್ತು ಹಾಕುವುದಿಲ್ಲ. ಅದು ಜಾತಿಯನ್ನು ಸಮರ್ಥಿಸಲಾಗದಂತಹ ಆಧಾರದ ಮೇಲೇನೂ ಇಡುವುದಿಲ್ಲ. ಆದ್ದರಿಂದ ಈ ಎರಡು ಊಹೆಗಳಲ್ಲಿ ಒಂದು ಈ ಅಂಶಗಳ ಒಂದು ವೈಚಾರಿಕ ವಾದವಾಗಲು ತಾನೇ ಮುಂದಾಗುತ್ತದೆ. ಪ್ರಚಲಿತ ಧರ್ಮದ ಕೇಂದ್ರವನ್ನೇ ಅಲುಗಾಡಿಸುವುದರಲ್ಲಿ, ನಿರತವಾದ ಆಧ್ಯಾತ್ಮಿಕ ವಿಪ್ಲವವನ್ನು ಜಗತ್ತಿಗೆ ತೋರಿಸುವುದರಲ್ಲಿ ಗೀತೆ ಮತ್ತು ಬೌದ್ಧ ಧರ್ಮ ಒಂದೇ ತೆರನಾಗಿತ್ತು. ಗೀತೆ ಬೌದ್ಧ ಧರ್ಮಕ್ಕಿಂತ ಇಂದಿನದು, ಆದರೆ ಕ್ರಾಂತಿಯ ವಿಷಯದಲ್ಲಿ ಬೌದ್ಧ ಧರ್ಮದಷ್ಟು ಗಂಭೀರವಾಗಿರಲಿಲ್ಲ. ಅಥವಾ ಬ್ರಾಹ್ಮಣ ಧರ್ಮಕ್ಕೆ ಬೌದ್ಧ ಧರ್ಮದಿಂದ ಧಕ್ಕೆ ಉಂಟಾಗಿದ್ದರೂ, ಗೀತೆ ಬ್ರಾಹ್ಮಣ ಧರ್ಮವನ್ನು ಎತ್ತಿ ಹಿಡಿಯಲು ಪ್ರಯತ್ನಿಸಿತು. ಬ್ರಾಹ್ಮಣ ಧರ್ಮದಲ್ಲಿ ಇದ್ದುದೆಲ್ಲ ದುರ್ಬಲಾಂಶಗಳೇ. ಆದುದರಿಂದ ತೀರಾ ದುರ್ಬಲವಾದ ಅಂಶಗಳನ್ನು ಬಿಟ್ಟು ಪರ್ಯಾಯವನ್ನು ನಾನು ಒಪ್ಪುವುದಿಲ್ಲ. ಹಳೆಯ ಹಿಂದೂ ವ್ಯವಸ್ಥೆಯ ಪ್ರಬಲ ಖಂಡನೆಯ ಜೊತೆ ಗೀತೆ ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸಿತ್ತೆನ್ನುವ ಸೂಚನೆಯನ್ನು ನಾನು ಗೀತೆಯಲ್ಲಿ ಕಾಣಲಾರೆ. ಏಕೆಂದರೆ ಗೀತೆಯ ಕರ್ತೃ ಖಂಡಿತವಾಗಿ ಸನಾತನಿ, ಆದರೂ ವಿವೇಕರಹಿತವಾಗಿ ಇನ್ನೂ ಗೌರವಿಸಲ್ಪಡುವ ವೇದದ ಅಪೌರುಷೇಯತ್ವವನ್ನು ನಾನು ಒಪ್ಪುವುದಿಲ್ಲ. ಅವನಿಗಿಂತ ಮುಂಚೆ ಅಥವಾ ಅವನ ಕಾಲದಲ್ಲಿ ಇತರರು ಹೇಳಿದುದನ್ನೇ ಆತನೂ ಹೇಳುತ್ತಿದ್ದಾನೆಂಬ ಸತ್ಯವನ್ನು ಹೇಳಬೇಕಾಗುತ್ತದೆ. ಇದು ಈಗಾಗಲೇ ಹೇಳಿರುವ ನೇತ್ಯಾತ್ಮಕವಾದದ ಪರಿಣಾಮವನ್ನು ಭದ್ರಪಡಿಸಲು ಗಣನೀಯ ರೀತಿಯಲ್ಲಿ ನೆರವಾಗುತ್ತದೆ ಎಂದು ನನ್ನ ಅಭಿಪ್ರಾಯ.
ಉನ್ನತ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಡೆದ ಆಲೋಚನಾ ವಿಹಾರದ ಫಲವೇ ಬೌದ್ಧ ಧರ್ಮವೆಂದು ಪೂರ್ತಿ ಅರ್ಥ ಮಾಡಿಕೊಳ್ಳಬಹುದೆಂದು ನನಗೆ ತೋರುತ್ತದೆ. ಅದರ ಕೊಂಚ ಅಪರಿಪೂರ್ಣ ಪ್ರಕಟಣೆಯನ್ನು ಬೇರೊಂದು ರೀತಿಯಲ್ಲಿ ನಾವು ಉಪನಿಷತ್ತುಗಳಲ್ಲಿಯೂ ಗೀತೆಯಲ್ಲಿಯೂ ನೋಡುತ್ತೇವೆ. ಈ ವಾಕ್ಯವೃಂದವನ್ನು ನಾನು ಸಂಪೂರ್ಣವಾಗಿ ಉದ್ಧರಿಸಿದ್ದೇನೆ, ಏಕೆಂದರೆ ಇದು ಎಲ್ಲ ಹಿಂದೂ ವಿದ್ವಾಂಸರನ್ನು ಸಂಕೇತಿಸುತ್ತದೆ. ಬೌದ್ಧ ಧರ್ಮದಿಂದ ಗೀತೆ ಪ್ರಭಾವಿತವಾಗಿದೆ ಎಂಬುದನ್ನು ಒಪ್ಪಿಕೊಳ್ಳಲು ಅವರಲ್ಲಿ ಬಹುಮಂದಿಗೆ ಮನಸ್ಸಿಲ್ಲ. ಬೌದ್ಧ ಧರ್ಮದಿಂದ ಗೀತೆ ಏನನ್ನಾದರೂ ಸ್ವೀಕರಿಸಿದೆಯೇ ಎಂದರೆ ಇಲ್ಲವೆಂದು ಹೇಳಲು ಅವರು ಸದಾ ಸಿದ್ಧರಾಗಿದ್ದಾರೆ. ಅದು ಪ್ರೊಫೆಸರ್ ರಾಧಾಕೃಷ್ಣನ್ ಮತ್ತು ತಿಲಕರ ಮನೋಭಾವವಾಗಿದೆ. ಭಗವದ್ಗೀತೆ ಮತ್ತು ಬೌದ್ಧ ಧರ್ಮದ ವಿಚಾರಧಾರೆಯಲ್ಲಿ ಸಾಮ್ಯತೆ ಇದ್ದರೆ, ಅದು ತೀರ ಪ್ರಬಲವೂ ನಿಕಟವೂ ಆಗಿದ್ದರೆ ಅದನ್ನು ಉಪನಿಷತ್ತುಗಳಿಂದ ತೆಗೆದುಕೊಳ್ಳಲಾಗಿದೆ ಎಂಬ ವಾದವನ್ನು ಒಡ್ಡುತ್ತಾರೆ. ಯಾವುದೇ ಅಂಶದಲ್ಲಾಗಲಿ ಬೌದ್ಧ ಧರ್ಮಕ್ಕೆ ಏನೂ ಮಾನ್ಯತೆ ನೀಡದಿರುವ ಸಣ್ಣ ಮನಸ್ಸನ್ನು ಪ್ರತಿಕ್ರಾಂತಿಕಾರಿಗಳು ಪ್ರದರ್ಶಿಸುತ್ತಾರೆ. ಧನ್ಯವಾದ.